ನಗರಸಭೆ ಚುನಾವಣೆ ನಡೆದು ಸುಮಾರು ಒಂದು ವರ್ಷ ಕಳೆದರೂ ಇಲ್ಲಿನ ಆಡಳಿತಾಧಿಕಾರಿಯಲ್ಲಿ ಸರ್ಕಾರವಾಗಲಿ ಯಾವುದೇ ಗೋಜಿ ಹೋಗದೆ ಒಂದು ಚುನಾಯಿತ ಪ್ರತಿನಿಧಿಗಳ ಒಂದು ಹಕ್ಕು ಕಸ್ಕೊಂಡಿದೆ. ಯಾಕಂದ್ರೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆಸಿದೆ, ಅವ್ರದ್ದೊಂದು ಹಕ್ಕು ಕಿತ್ತುಕೊಂಡು ಸುಮಾರು ವರ್ಷಗಳಿಂದ ಒಂದು ಒಂದು ಚೆಲ್ಲಾಪಿ ಆಡ್ತಿದ್ದ ಈ ಸರ್ಕಾರಕ್ಕೆ ನಾವು ಒಂದು ಚೇತಾವಣೆ ಕೊಡ್ತಾ ಇದ್ದೇವೆ. ಏನಂದ್ರೆ ಕೂಡಲೇ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಮಾಡ್ಬೇಕಂತೇಳಿ ಈ ಮೂಲಕ ಕೇಳ್ತಾ ಇದ್ದೇವೆ. ಅದೇ ರೀತಿಯಾಗಿ ನಾವು ಇಲ್ಲಿ ನೋಡ್ರಿ, ಬೀದರ್ ನಗರದಲ್ಲಿ ಎಲ್ಲಾ ರಸ್ತೆಗಳು ಗುಂಡಿ ತೆಗೆದೋಗಿದ್ದಾವೆ, ಒಂದೊಂದು ಫೀಟ್ ಒಂದೊಂದು ಫೀಟ್ ತೆಗೆದೋಗಿದ್ದಾವೆ. ಮತ್ತಿದ್ರು ಎಲ್ಲಾ ಬಡವಣೆಗಳಲ್ಲಿ ಕಸ ವಿಲೇವಾರಿ ಆಗ್ತಾ ಇಲ್ಲ. ಆದರೂ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಬೀದರ್ ಇಸ್ಕೋ ಮಾಡ್ಲಕ್ ಹೊರಟಿದ್ದಾರೆ. ಎಲ್ಲಾ ಲೇಬರ್ಸ್ ಎಲ್ಲ ಇಲ್ಲಿದೆಲ್ಲ ಕೆಲಸ ಮಾಡೋದಿ ಚುನಾದಾಗ ಒಂದು ಕೆಲಸ ಮಾಡಕ್ ಹಿಡ್ತಾ ಇದಾರೆ. ಇದು ನಾವೆಲ್ಲ ಬೀದರ್ ಜನತೆ, ಬೀದರ್ ನಗರದ ಎಲ್ಲ ಜನತೆಗಳ ಒಂದು ತೂಕಮ್ಮ ಮಾತಾಗಿದೆ. ಆದ ಕಾರಣ ತಾವೆಲ್ಲರೂ ಇದಕ್ಕೆ ಕೈ ಜೋಡಿಸಿ ಮುಂಬರುವ ದಿನಗಳಲ್ಲಿ ಒಂದು ವೇಳೆ ಜಿಲ್ಲಾಧಿಕಾರಿ ಕೂಡಲೇ ಸ್ಪಂದಿಸದೆ ಅಧ್ಯಕ್ಷ ಉಪಾಧ್ಯಕ್ಷ ಮಾಡಬೇಕಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ಬೀದರ್ ನಗರ ಜನತೆ ಒಂದೇ ಜೆಡಿಎಸ್ ಪಕ್ಷವನ್ನು ಒಂದೇ ಎಲ್ಲ ಬೀದರ್ ಜನತೆ ಸೇರಿ ಒಂದು ಉಗ್ರ ಹೋರಾಟ ಮಾಡ್ತೇವೆ ಅಂತೇಳಿ ಈ ಮೂಲಕ ತಿಳಿಸುತ್ತಾ ಇಲ್ಲಿ ಬಂದಂತ ಒಂದು ಎಲ್ಲ ಕಾರ್ಯಕರ್ತ ಬಂದವರೇ ಅದು ಎಲ್ಲ ಬಂದಂತ ಕಾರ್ಯಕರ್ತರಿಗೆ ಧನ್ಯವಾದ ಸೇರಿದ್ರೆ ಜೈ ಹಿಂದ್ ಜೈ ಕರ್ನಾಟಕ. ಸಚಿವರು ಶಾಸಕರು ಮೂಕ ಪ್ರಾಣಿ ತಂದ ಅವರು ಬಂದು ಬಾಯಿ ತೆರೆದು ಒಂದು ವಿಷಯವನ್ನು ಮಾತಾಡಿದ್ದೆ ಅವ್ರು ಬರೋದಿಲ್ಲ. ಹಾಗಾಗಿ ತಮ್ಮ ಸುದ್ದಿ ಬಾಯಿಯನ್ನು ತೆರೆದು ಅವರೇ ನಾವು ಈ ಅಭಿವೃದ್ಧಿ ನಮಗೆ ಯಾಕೆ ತಿಳಿಸ್ಕೊಡ್ತಾರೆ